ಜೋಯಿಸ್ರೆ, ಘನಘೋರ ಯುದ್ಧವು ಮುಗಿಯಿತು. ನಮಗೆ ಜಯನೂ ಆಯಿತು ಅಂತ ನಾವೆಲ್ಲ ಸಂತೋಷವಾಗಿರುವಾಗಲೇ ಅರಮನೆಯಿಂದ ಏನೇನು ಅಶುಭ ವಾರ್ತೆಗಳು ಕೇಳಬರ್ತಾ ಇವೆ. ಇವನ್ನೆಲ್ಲ ಕೇಳ್ತಾ ಇದ್ರೆ ಯಾಕೋ ನನ್ನ ಮನಸ್ಸಿಗೆ ತುಂಬಾ ಬೇಸರ ಅನ್ನಿಸ್ತಾ ಇದೆ. ನಿಜ ಶೆಟ್ರೆ, ನಮ್ಮ ವಿಜಯದ ಸಂಭ್ರಮನೆಲ್ಲ ಅರಮನೆಯಲ್ಲಾದ ಸಾವು ನೋವುಗಳೇ ನುಂಗಾಕ್ಬಿಟ್ರು. ಈಗ ರಂಗನಾಯಕ ಅರಮನೆಯಲ್ಲಿದ್ದಾನಲ್ಲ, ಅವನೇ ಹೇಳ್ತಿದ್ದ ಯುವರಾಜ ಶಿವಲಿಂಗ ನಾಯಕರನ್ನ ಕೊಂದಿದ್ದು ಶತ್ರುಗಳೆಲ್ಲ, ಅಧಿಕಾರದ ಆಸೆಗೆ ಮತ್ತೊಬ್ಬ ಯುವರಾಜ ದೊರೆಗಳ ಸೋದರ ಸೋಮಶೇಖರ ನಾಯಕ ಅನ್ನೋ ಗುಮಾನಿ ಅರಮನೆಯಲ್ಲೆಲ್ಲ ಹರಿದಾಡ್ತಾ ಇದೆಯಂತೆ. ಯುವರಾಜ ಸೋಮಶೇಖರ ನಾಯಕರನ್ನ ನಾವು ಕಂಡಿದೀವಲ್ವಾ? ಸರಳ ಸಜ್ಜನಿಕೆಯ ಮನುಷ್ಯ, ಆತ ಅಂತ ಕೆಲಸ ಮಾಡಿರಲ್ಲ ಅನ್ನೋ ನಂಬಿಕೆ ನನಗಿದೆ. ಆದರೂ ಈ ಜನ ಇಲಿ ಹೋದ್ರೆ ಹುಲಿ ಹೋಯ್ತು ಅನ್ನೋ ಹಂಗೆ ಮಾತಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ಮಾವ, ಅದು ಅಲ್ಲದೆ ರಂಗನಾಯಕ ಎಂಬ ಸಿಂಗ್ಲಿಕನ್ ಮಾತನ್ನ ನಂಬೋದೆ? ರಾಜಕೀಯ ಅನ್ನೋ ಹುತ್ತದಲ್ಲಿ ಯಾವ ಹಾವಿರುತ್ತೋ ಯಾರಿಗೆ ಗೊತ್ತು? ಮಾವ, ಯುದ್ಧಕ್ಕೋದ ಸೈನಿಕರು ಇಷ್ಟೊತ್ತಿಗೆ ಮನೆಗೆ ಹಿಂದಿರುಗಿರ್ಬೇಕಲ್ವೇ? ಎಲ್ಲ ಬಂದಿರ್ತಾರಮ್ಮ, ಇನ್ನು ಕೆಲವರು ಯಮನ ಪಾದಾರವಿಂದ ಸೇರ್ಕೊಂಡಿರ್ತಾರೆ. ಬಿಡ್ತು ಅನ್ಯಪ್ಪಯ್ಯ. ಮಾವ, ಇವರೆಲ್ಲ ಬಂದಿರ್ತಾರಲ್ವೇ? ಇವರೆಲ್ಲ ಯಾರೆಲ್ಲ? ನಮ್ಮ ಕೋಟಿಪುರದವರೆಲ್ಲ ಬಂದಾಯ್ತಲ್ಲ ಮಗಳೇ. ಗಡಿ ಸೇನಾ ಪಡೆಯವ್ರ ಬಗ್ಗೆ ಕೇಳ್ತಾ ಇದೀಯಾ ಮಗಳೇ? ಬರ್ತಾರೆ ಬಿಡು, ಯುದ್ಧದಲ್ಲಿ ಹೋರಾಡಿದವರು ದಣದಿರ್ತಾರೆ, ಅವ್ರಿಗೆ ಸ್ವಲ್ಪ ವಿಶ್ರಾಂತಿ ಬೇಕಲ್ವಾ? ಅದು ಅಲ್ಲದೆ ಸಣ್ಣ ಪುಟ್ಟ ಗಾಯ ಆದವ್ರಿಗೆ ಚಿಕಿತ್ಸೆ ಅಗತ್ಯನೂ ಇರುತ್ತೆ. ಮನೆಯವರು ಬಿಡಲ್ಲ, ಅವ್ರಿಗೆ ಅಭ್ಯಂಜನ ಮಾಡಿಸೋದೇನು, ಹೋಳಿಗೆ ತುಪ್ಪ ಮಾಡಿ ಬಡಿಸೋದೇನು, ಎಲ್ಲ ನಡೆದಿರುತ್ತೆ. ಚನ್ನಮ್ಮ, ಯಾರ ಬಗ್ಗೆ ಕೇಳಿದೆ ಮಗಳೇ? ಅದು ಅದು ಯಾರ ಬಗ್ಗೆನೂ ಇಲ್ಲ, ಸುಮ್ಮನೆ ಕುತೂಹಲ ಕೇಳಿದೆ ಅಷ್ಟೇ. ಸದ್ಯ ಯುದ್ಧದ ಗದ್ದಲ ಎಲ್ಲ ಮುಗೀತಲ್ಲ ಸಿದ್ದಪ್ಪ, ಇನ್ನಾದ್ರೂ ಇವಳಿಗೊಂದು ಅಪ್ಪಂತ ವರ ನೋಡಿ ಲಗ್ನ ಮಾಡಿ ಮುಗಿಸ್ಬೇಕು ಕಣೋ. ಈ ಅಜ್ಜಿಗೆ ಯಾವಾಗ್ಲೂ ನನ್ನ ಲಗ್ನದ್ದೇ ಚಿಂತೆ. ಇಷ್ಟು ಬೇಗ ನನ್ನ ಹೊರಗಾಕೋಕೆ ಆತ್ರ. ಆತುರ ಕಾತುರ ಅಂತಲ್ಲ, ಅದು ನಮ್ಮ ಕರ್ತವ್ಯ. ಅದೇ ಮೊನ್ನೆ ಬಂದಿದ್ರಲ್ಲ ಹೆಣ್ಣು ನೋಡೋ ನೆಪದಲ್ಲಿ ಪ್ರಾಣ ತೆಗಿಯೋಕೆ, ನನ್ಗಂತೂ ಈಗ ಯಾರಾದ್ರೂ ಬರ್ತಾರೆ ಅಂದ್ರೆ ಕೈ ಕಾಲೇ ನಡುಗುತ್ತೆ ಅಪ್ಪಯ್ಯ. ನಿಜ ನಿಜ, ನನಗೂ ಮೋಸ ಮಾಡಿಬಿಟ್ರು ಜೋಯಿಸ್ರೆ. ಈಗೇನಿದ್ರು ಕಂಡುಂಡು ಕಡೆ ನೋಡೋದು, ಹತ್ತಿರದ ಸಂಬಂಧದಲ್ಲೇ ಲಗ್ನ ಮಾಡೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಕಲಿಗಾಲ ಸ್ವಾಮಿ, ಕಲಿಗಾಲ. ಚಿಂತೆ ಮಾಡಬೇಡಿ ಶೆಟ್ರೆ, ಶುಭ ದಿನಗಳೇನು ತುಂಬಾ ದೂರ ಇಲ್ಲ. ಚಂದ್ರನನ್ನು ಮುಸುಕಿದ ಮೋಡ ಪಕ್ಕಕ್ಕೆ ಸರಿಲೇಬೇಕಲ್ವಾ, ಬೆಳಕು ನೀಡಲೇಬೇಕಲ್ವಾ? ಶರಣ್ರಿ ಜೋಯಿಸ್ರೆ. ಶರಣು ದೊಡ್ಡಯ್ಯ. ಶರಣು, ನಿಮ್ಮ ಮಗ ಸಂಗಪ್ಪ ಅವರು ಈ ಓಲೆ ಕೊಟ್ಟು ಕಳಿಸೋರಂತೆ, ಚೆನ್ನಯ್ಯ ಕೊಟ್ರು, ತಗೊಳ್ಳಿ. ಬರ್ತೀನಿ ಬುದ್ಧಿ. ಬರ್ತೀನಿ ಜೋಯಿಸ್ರೆ. ಶುಭಮಸ್ತ. ನಮ್ಮ ಸಂಗಪ್ಪ ಲಿಂಗಪ್ಪ ಚೆನ್ನಂಗೆ ಗಣ್ಣೋಡಿದಾರಂತೆ.
ನಮ್ಮ ಸೊಸೆ ಗಿರಿಜಾ ಕಡೆಯಿಂದ ಸೋದರ ಸಂಬಂಧ ಹೊರಟಿದಾರಂತೆ ಇನ್ನೆರಡು ದಿನಗಳಲ್ಲಿ ಬರ್ತಾರಂತೆ ವಾ ಸದ್ಯ ಒಂದು ಒಳ್ಳೆ ಸುದ್ದಿನೇ ಬಂತಪ್ಪ ಆ ಶಿವನ ದಯದಿಂದ ಈ ಸಂಬಂಧನಾದರೂ ನಮ್ಮ ಚೆನ್ನಾಗಿ ಕೂಡ ಬಂದ್ರೆ ಅಷ್ಟೇ ಸಾಕು ಹಾ ಚೆನ್ನ ಮನೆಯಲ್ಲ ಒಪ್ಪವರ್ಣ ಮಾಡಬೇಕು ಕಣವ್ವ ಕರೆಯನ್ನು ಮನಿಸಿ ತಾವೆಲ್ಲರೂ ಆಗಮನಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಶರಣು ರಾಜಮಾತೆಯವರ ಕರೆಯನ್ನು ಉಲ್ಲಂಘಿಸುವ ಧೈರ್ಯ ಯಾರಿಗಿದೆ ರಾಜಮಾತಾ ಅದಕ್ಕೆ ತಾವು ಶರಣು ಹೇಳುವ ಅಗತ್ಯವಿಲ್ಲ ನಮ್ಮಿಂದ ಏನಾಗಬೇಕು ಆಜ್ಞೆ ಆಗಲಿ ಸಂತೋಷ ನೋಡಿ ನಮಗೆ ಎಷ್ಟೇ ದುಃಖವಾಗಿದ್ದರು ಕೆಲವು ಸಂಪ್ರದಾಯಗಳನ್ನು ಅರಮನೆ ಆಡಳಿತ ಹಾಗೂ ನಾಡಿನ ಪ್ರಜೆಗಳ ಹಿತ ದೃಷ್ಟಿಗಾಗಿ ಪಾಲಿಸಲೇಬೇಕಾಗುತ್ತದೆ ಅಲ್ಲವೇ ಮಹಾಮಂತ್ರಿಗಳೇ ಸಿಂಹಾಸನವು ಬರಿದಾಗಿರಬಾರದೆಂಬ ನಿಯಮವಿದೆ ಆದಷ್ಟು ಬೇಗ ಯುವರಾಜರನ್ನು ಪಟ್ಟಕ್ಕೆ ತರಬೇಕಲ್ಲವೇ ದೊರೆಗಳ ಆಶಯವು ಅದೇ ಆಗಿತ್ತಲ್ಲವೇ ಕ್ಷಮಿಸಿ ನಮಗೆ ಅಂತ ಆತುರವೇನಿಲ್ಲ ಪ್ರವಾಸ ಹೋಗಿರುವ ದೊರೆಗಳು ಬಂದಾರು ಕಾಯೋಣ ಬಿಡಿ ಆಗಲ್ಲ ಯುವರಾಜ ನಮ್ಮ ಸಂಸ್ಥಾನದ ಎಲ್ಲ ಹಾಗುಹೋಗುಗಳನ್ನು ಅಕ್ಕಪಕ್ಕದ ರಾಜ್ಯದವರು ಗಮನಿಸುತ್ತಿರುತ್ತಾರೆ ಸಿಂಹಾಸನ ಬರಿದಾಗಿದೆ ಅವರೆಲ್ಲರೂ ದುಃಖದಲ್ಲಿದ್ದಾರೆ ಅವರು ಚೇತರಿಸಿಕೊಳ್ಳುವ ಮುನ್ನವೇ ಆ ರಾಜ್ಯಕ್ಕೆ ನಾವೇಕೆ ಮುತ್ತಿಗೆ ಹಾಕಬಾರದೆಂದು ಕೆಟ್ಟ ಆಲೋಚನೆಯಲ್ಲಿರುತ್ತಾರೆ ಅದಕ್ಕೆ ನಾವೇಕೆ ಅವಕಾಶ ಮಾಡಿಕೊಡಬೇಕು ಅಲ್ಲವೇ ಅಹುದು ರಾಜಮಾತಾ ಪೋರ್ಚುಗೀಸರು ಬಿಜಾಪುರದವರು ಅಲ್ಲದೆ ಮೈಸೂರಿನವರು ನಮ್ಮ ಮೇಲೆ ಎರಗಲು ಪರಿಸ್ಥಿತಿಯ ಲಾಭ ಪಡೆಯಲು ಸನ್ನದ್ಧರಾಗಿದ್ದಾರೆ ಎಂದು ಬೇಹುಗಾರರಿಂದ ಸುದ್ದಿ ಬಂದಿದೆ ಅದು ಮಂತ್ರಿಗಳಿಗೂ ಗೊತ್ತು ಅಲ್ಲವೇ ಮಹಾಮಂತ್ರಿಗಳೇ ನಾಯಿಗಳು ದೇವಲೋಕದ ಕನಸು ಕಾಣುತ್ತವೆ ಬಿಡಿ ಹಾಗಂತ ಉಪೇಕ್ಷಿಸಲಾದೀತೆ ಕನಸು ಕಾಣುವ ನಾಯಿಗಳಿಗೆ ಕತ್ತಲು ಬರುತ್ತದೆ ಎಂಬುದನ್ನು ಅರಿತಿರುವುದು ಒಳ್ಳೆಯದಲ್ಲವೇ ಹುಚ್ಚು ನಾಯಿಯ ಹುಚ್ಚು ಬಿಡಿಸುವುದು ಹೇಗೆಂದು ನಮಗೆ ಗೊತ್ತಿದೆ ಹುಚ್ಚುಚ್ಚಾಗಿ ಮಾತನಾಡಿ ವಿಷಯಾಂತರ ಮಾಡಬೇಡಿ ಮಹಾಮಂತ್ರಿಗಳೇ ಆಡಳಿತ ಅಭಿವೃದ್ಧಿಯ ದೃಷ್ಟಿಯಿಂದ ಆದರೂ ಸಿಂಹಾಸನಕ್ಕೆ ಅಧಿಪತಿ ಬೇಕು ಹೇಳಿದೆವಲ್ಲ ನಮ್ಮ ಮನಸ್ಸು ಸರಿಯಿಲ್ಲವೆಂದು ಪುನಃ ಪುನಃ ಅದೇ ಮಾತು ಬೇಡ ರಾಜಮಾತ ತಾವೇ ಸ್ವಲ್ಪ ದಿನ ಸಿಂಹಾಸನಾರೋಹಣವನ್ನು ಮಾಡಿ ಪರಿಸ್ಥಿತಿಯನ್ನು ಏಕೆ ನಿಭಾಯಿಸಬಾರದು
ಯುವರಾಜರೇ, ನೀವು ನಿಮ್ಮ ಸ್ವಂತ ದುಃಖವನ್ನು ಹೆಚ್ಚಾಗಿ ಹಚ್ಚಿಕೊಂಡು ಪ್ರಜಾಶಕ್ತಿಯನ್ನು ಕಡೆಗಾಣಿಸುವುದು ತರವಲ್ಲ. ಮಹಾರಾಜರು ಸೋಮಶೇಖರ ನಾಯಕರನ್ನೇ ಪಟ್ಟಕ್ಕೆ ತನ್ನೀರೆಂದು ಅಪ್ಪಣೆ ಮಾಡಿಯೇ ಪ್ರವಾಸಕ್ಕೆ ಹೋದರು. ಅಲ್ಲಿದ್ದ ಪ್ರಮುಖರೆಲ್ಲರೂ ಇಂದು ಸಭೆಯಲ್ಲಿದ್ದಾರೆ. ಮೇಲಾಗಿ ಮಹಿಳೆಯೊಬ್ಬರು, ಅದರಲ್ಲೂ ವೃದ್ಧ ಮಹಿಳೆಯೊಬ್ಬರು ಸಿಂಹಾಸನಾರೂಢರಾಗಿದ್ದಾರೆಂಬ ವಾರ್ತೆಯು ಅನೇಕ ಶತ್ರು ರಾಜ್ಯಗಳವರಿಗೆ ಇಲ್ಲದ ದುರಾಲೋಚನೆಯನ್ನು ಉಂಟು ಮಾಡಬಹುದು. ಅವರು ನಮ್ಮ ಮೇಲೆ ಮುಗಿಯೂ ಬೀಳಲೂಬಹುದು. ಇಂತಹ ಸದಾವಕಾಶವನ್ನು ಶತ್ರುಗಳಿಗೆ ನಾವಾಗಿಯೇ ಒದಗಿಸಿಕೊಡುವುದು ಬುದ್ಧಿವಂತಿಕೆಯ ಲಕ್ಷಣವಲ್ಲ. ದಯಮಾಡಿ ಯುವರಾಜರು, ಪ್ರಜೆಗಳ ಹಿತಕ್ಕಾಗಿಯಾದರೂ ಲೌಕಿಕದತ್ತ ಗಮನ ಕೊಡಬೇಕು. ಯುವರಾಜರೇ, ಈ ವಯಸ್ಸಿನಲ್ಲಿ ಎಂತಹ ವೈರಾಗ್ಯ! ದಯಮಾಡಿ ನಿಮ್ಮ ಒಪ್ಪಿಗೆಯನ್ನು ಸೂಚಿಸಿ. ಇಲ್ಲದ ಸಮಸ್ಯೆಗಳಿಗೆ ಕಾರಣರಾಗಬೇಡಿ. ಹೆದರಬೇಡಿ, ನಮಗೇನು ರಾಜ್ಯದ ದಾಹವಿಲ್ಲ, ಸಿಂಹಾಸನದ ಆಸೆಯೂ ಇಲ್ಲ. ನಮಗೂ ಪ್ರಜಾಹಿತವೇ ಮುಖ್ಯ. ನಿಮ್ಮ ಅಭಿಪ್ರಾಯವೇನೆಂದು ಹೇಳಿ ಯುವರಾಜ. ಹಾ, ಹಿರಿಯರ ಮಾತಿಗೆ ಎದುರಾಡಲಾರೆ. ತಮ್ಮ ಇಷ್ಟವೇ ನನ್ನ ಇಷ್ಟ. ಅಪ್ಪ, ದೊಡ್ಡ ಸಮಸ್ಯೆ ಒಂದು ಬಗೆಹರಿದಿತ್ತು, ನಮಗೆ ತುಂಬಾ ಸಂತೋಷ. ಈ ಸಮಸ್ಯೆ ಅಷ್ಟು ಬೇಗ ಬಗೆಹರಿಯುವಂಥದ್ದಲ್ಲ ತಾಯಿ. ಮತ್ತೇನು ಸಮಸ್ಯೆಯೇ ನಿನ್ನದು? ಯುವರಾಜರ ಒಪ್ಪಿಗೆ ಆಯ್ತಲ್ಲ. ಪಟ್ಟೋತ್ಸವದಕ್ಕಿಂತ ಮೊದಲು ವಿವಾಹ ಮಹೋತ್ಸವ ಆಗಬೇಕೆಂಬುದು ಕೂಡ ಇಲ್ಲಿನ ಸಂಪ್ರದಾಯ ಎಂಬ ಅರಿವು ತಮಗಿದೆ ತಾನೆ? ಇದು ಯಾವ ಮಹಾ ದೊಡ್ಡ ಸಮಸ್ಯೆ ಬಿಡಿ, ವಿವಾಹ ಮಾಡಿದರಾಯ್ತು. ರಾಜಮಾತೆಯವರೇ, ಚಿತ್ರಪಟದಲ್ಲಿರುವ ಸುಂದರಾಂಗಿ ಯುವರಾಜರಿಗೆ ಸಿಗುವುದು ಯಾವಾಗ? ಅವರು ವಿವಾಹ ಆಗುವುದು ಯಾವಾಗ? ನಿಜ ನಿಜ, ಹಾಗೆ ಸಿಗದೆ ಹೋದರೆ ಏನು ಮಾಡುವುದು ಮಹಾಮಂತ್ರಿಗಳೇ? ನಮ್ಮನ್ನು ಕೇಳಿ ತಾಯಿ, ನಮ್ಮನ್ನು ಕೇಳಿ. ರಾಜಮನೆತನದಲ್ಲಿ ಹುಟ್ಟಿ ರಾಜಕುವರಿಯಾದ ತಮ್ಮ ಮಗಳು ನಾಗವೇಣಿಯವರಿಲ್ಲವೇ? ಹೌದೌದು, ಅಂಗಿಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹುಡುಕುವುದೇ? ಹಾಗಲ್ಲ, ಚಿತ್ರಪಟದಲ್ಲಿರುವ ಹುಡುಗಿಯನ್ನು ಹುಡುಕಿ ತರಲು ಯುವರಾಜರಿಗೆ ಕಾಲಾವಕಾಶ ಕೊಡೋಣ. ಮದುವೆ ಎಂಬುದು ಅವರವರ ವೈಯಕ್ತಿಕ ವಿಷಯ. ಏನಂತೀರಾ ಯುವರಾಜರೇ? ಆಯ್ತು. ಈ ವಿಷಯದಲ್ಲಿ ಹುಡುಗಾಟ ಬೇಡ ಸೋಮಶೇಖರ, ನನ್ನ ಮಾತನ್ನು ಗಂಭೀರವಾಗಿ ತೆಗೆದುಕೋ. ಆ ಚಿತ್ರಪಟದ ಹುಡುಗಿ ಅವಳು ಬದುಕಿದ್ದರೆ ತಾನೆ ನೀನು ಅವಳನ್ನು ಹುಡುಕುವುದು, ಅವಳು ನಿನಗೆ ಸಿಗುವುದು. ನಿಮ್ಮ ಮಾತಿನ ಅರ್ಥ? ಯುವರಾಜರದು ವ್ಯರ್ಥ ಪ್ರಯತ್ನವೆಂದೇ ಅಷ್ಟೇ. ಕ್ಷಮಿಸಬೇಕು ರಾಜಮಾತ. ಪಾಪ ಯುವರಾಜರ ಹುಡುಗಿಯನ್ನು ಹುಡುಕಿ ತರಲಿ ಬಿಡಿ, ಅವರ ಮನಸ್ಸಿಗಾದರೂ ಏಕೆ ನೋವು ಕೊಡುವುದು? ನನ್ನ ಸಹೋದರನ ಸಂತೋಷವೇ ನನ್ನ ಸಂತೋಷ. ಅವನು ಯಾರನ್ನು ಇಷ್ಟಪಟ್ಟು ಕರೆ ತರುತ್ತಾನೋ ತರಲಿ, ನನ್ನ ಅಭ್ಯಂತರವಿಲ್ಲ. ನಾವೆಲ್ಲರೂ ಸೇರಿ ಸಂತೋಷವಾಗಿ ಈ ವಿವಾಹ ಮಹೋತ್ಸವವನ್ನು ನೆರವೇರಿಸೋಣ. ಆಯ್ತು, ನಾವು ನಾಳೆಯೇ ನಡುಮಠಕ್ಕೆ ಹೋಗಿ
ಸ್ವಾಮಿಗಳ ಆಶೀರ್ವಾದ ಪಡೆದು ಬರುತ್ತೇವೆ. ಅವರ ಒಪ್ಪಿಗೆಯು ನಮಗೆ ಮುಖ್ಯ. ಒಳ್ಳೆಯದು, ಹೋಗಿ ಬಾ. ಶುಭವಾಗಲಿ. ನಿನ್ ಮೌನನೇ ನಿನ್ ಮನದಲ್ಲಿರೋ ತಳಮಳನ ಸೂಚಿಸ್ತಾ ಇದೆ ಚೆನ್ನ. ನಿನ್ ಸಂಕಟ ಎದೆಗುದಿ ನನಗೆ ಅರ್ಥ ಆಗ್ತಿದೆ. ಹಾಗಂತ ಅನ್ನ ನೀರು ಬಿಟ್ಟು ಉಪವಾಸ ಮಾಡಿದ್ರೆ ನಿನ್ ಆರೋಗ್ಯ ಹಾಳಾಗೋದಿಲ್ಲ ಮಗಳೇ. ಸೋಮಣ್ಣನ ಬರ ಮಾಡ್ಕೊಳ್ಳೋದಕ್ಕಾದ್ರೂ ನಿನಗೆ ಚೈತನ್ಯ ಬೇಡವೇನು? ಅತ್ತೆ, ಅವ್ರು ನನ್ನ ನೋಡಕ್ ಬರ್ತಾರಲ್ವಾ? ನಾನು ನಿಮ್ಮ ಮಾತನ್ನ ನಂಬೋದಾ? ನಂಬಿಕೆನೇ ಜೀವನ ಕಣೆ. ನಂಬಿಕೆ ಇಟ್ಟವರಿಲ್ಲವೋ ಎಂದಿದ್ದಾರೆ ದಾಸರು. ಅದು ಹರಿಯನ್ನ ನಂಬಿದವರಿಗೆ ಕೇಡಿಲ್ಲ ಅನ್ನೋ ಅರ್ಥದಲ್ಲಿ. ಈಗ ನಿನ್ ಪಾಲಿನ ಶ್ರೀಹರಿ ಸೋಮಣ್ಣನೇ ಅಂತಕೋ. ಜೀವನದಲ್ಲಿ ನಂಬಿಕೆ ತುಂಬಾ ಮುಖ್ಯ ಚೆನ್ನ. ಒಬ್ಬರನ್ನೊಬ್ಬರು ನಂಬದೇ ಇದ್ರೆ ಸಂಸಾರ ರಥ ಸಾಗೋದೇ ಇಲ್ಲ. ಅದಿರ್ಲಿ, ಯುದ್ಧಗಳು ಮುಗ್ದು 2 ವಾರಗಳೇ ಆದ್ವು, ಇವ್ರ ಪತ್ತೇನೆ ಇಲ್ಲ. ಅವರ ಅಣ್ಣನ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿದ್ರಲ್ವಾ, ಅದಕ್ಕೆ ಮನೆ ಕಡೆ ಹೋಗಿರಬಹುದು. ಆದ್ರೂ ನಿಜವಾದ ಪ್ರೀತಿ ಇರೋರು ಇಷ್ಟು ಮಾಸಗಳ ಕಾಲ ಒಮ್ಮೆಯ ಮುಖ ನೋಡೋಕೆ ಪ್ರಯತ್ನ ಮಾಡದೇ ಇರೋಕೆ ಸಾಧ್ಯನಾ ಕನಕತ್ತೆ? ಚೆನ್ನ, ಕೆಲವೊಂದ್ಸಲ ಪರಿಸ್ಥಿತಿ ಮನುಷ್ಯನ ಅಸಹಾಯಕನನ್ನಾಗಿ ಮಾಡಿಬಿಡುತ್ತೆ. ಏನೋ, ನನ್ನ ಸಮಾಧಾನಕ್ಕೊಂದು ಹೇಳ್ಬಿಟ್ರಿ. ಆದ್ರೂ ನಿಮ್ಮ ಹತ್ರ ನೇರವಾಗಿ ಒಂದು ಕೇಳ್ತೀನಿ, ಯುದ್ಧದಲ್ಲಿ ಅವ್ರಿಗೇನಾದ್ರೂ ಪ್ರಾಣಹಾನಿ ಆಗಿದ್ರೆ? ಬಿಡ್ತು ಅನ್ನು ಚೆನ್ನ, ಏನ್ ಮಾತು ಅಂತ ಮಾತಾಡ್ತಿದೀಯ? ದೇವ್ರು ಅಷ್ಟೊಂದು ಕ್ರೂರಿ ಅಲ್ಲ ಮಗಳೇ. ಹಾಗಾದ್ರೆ ಮತ್ತ್ಯಾಕ್ ಬರ್ಲಿಲ್ಲ ಕನ್ಕತ್ತೆ? ಮೊದ್ಲೆಲ್ಲ ಯುದ್ಧದ ಸಿದ್ಧತೆ ಕಾರಣವಿತ್ತು, ಈಗ ಯಾವ ಕಾರಣ? ಅವ್ರಿಗೇನಾದ್ರೂ ಮಾರಣಾಂತಿಕ ಪೆಟ್ಟು ಬಿದ್ದು ಹಾಸಿಗೆ ಹಿಡ್ದಿದ್ರೆ ಗೊತ್ತಾಗೋದಾದ್ರೂ ಹೇಗೆ? ಅಸಂಭವ. ಗಣದೀ ಚೆನ್ನ